ಬಿಗ್ ಬಾಸ್ ಸೀಸನ್ 11 ಯಾವಾಗ ಪ್ರಾರಂಭ ಆಗುತ್ತೆ ಅಂತ ತುಂಬಾ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೀಸನ್ 10 ಮುಗಿತಾ ಇದ್ದ ಹಾಗೇನೆ ಸೀಸನ್ 11 ಯಾವಾಗ ಪ್ರಾರಂಭ ಆಗ್ತಾರೆ ಮತ್ತು ಸೀಸನ್ 11 ಯಾರೆಲ್ಲ ಬರ್ತಾರೆ ಅನ್ನುವಂಥ ಕಾತುರದಲ್ಲಿ ಕುತೂಹಲದಲ್ಲಿ ಕಾಯ್ತಾ ಇದ್ದವರಿಗೆ ಒಂದಾದ್ಮೇಲೆ ಒಂದು ಶಾಕಿಂಗು ಬ್ರೇಕಿಂಗು ಅಂತ ಅಪ್ಡೇಟ್ ಸಿಗ್ತಾನೆ ಇದೆ. ಹಾಗಿದ್ರೆ ಇವತ್ತಿನ ಶಾಕಿಂಗ್ ಬ್ರೇಕಿಂಗ್ ಏನು ಅನ್ನೋದನ್ನ ಹೇಳ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕಿಚ್ಚ ಸುದೀಪ್ ನಡೆಸಿಕೊಡ್ತಾ ಇದ್ದಂಥ ಬಿಗ್ ಬಾಸ್ ಅದ್ಭುತವಾಗಿ ಮೂಡ್ ಬರ್ತಾ ಇತ್ತು. ಸೀಸನ್ 10 ಬ್ಲಾಕ್ ಬಾಸ್ಟರ್ ಹಿಟ್ಟು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಸೀಸನ್ 11 ಪ್ರಾರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿ ಆ ಟೀಮ್ ಅನೌನ್ಸ್ ಮಾಡದೇ ಇದ್ರೂ ಆಲ್ರೆಡಿ ತಯಾರಿ ಹೇಗೆ ನಡೀತಾ ಇದೆ, ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿ ನಡೀತಾ ಇದೆ. ಕೆಲವರು ತಮಗೆ ಬಂದಂಥ ಆಫರ್ ಬಗ್ಗೆ ಹೇಳ್ಕೊಂಡಿದ್ದಾರೆ, ಕೆಲವರು ನಮಗೆ ಆಫರ್ ಬಂದಿದೆ ನಾವು ಹೋಗಲ್ಲ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಇದೀಗ ಕಿಚ್ಚ ಸುದೀಪ್ ಇರ್ತಾರ ಇರಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಇನ್ನು ಅವರನ್ನ ಆಂಕರಿಂಗ್ ಇಂದ ಹೊರ ಕಳಿಸಲಾಗುತ್ತೆ, ಅಲ್ಲಿಗೆ ರಿಷಭ್ ಶೆಟ್ಟಿ ಬರ್ತಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ವೈರಲ್ ಆಗ್ತಿರುವಂಥ ವಿಚಾರ ಅಂದರೆ ಇಬ್ಬರು ಫೇಮಸ್ ನಟಿಯರಿಗೆ ಬಿಗ್ ಬಾಸ್ ಕನ್ನಡದಿಂದ ಆಫರ್ ಹೋಗಿರೋದು. ಇವರಿಬ್ಬರು ಬಂದರೆ ಖಂಡಿತ ಹಲ್ಚಲ್ ಎಪಿಸೋಡ್ ಅಂತೂ ಫಿಕ್ಸು, ಜೊತೆಗೆ TRP ಅಂತೂ ಉಡಿಸು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಇಬ್ಬರು ನಟಿಮಣಿಯರು ಯಾರು, ಏನು, ಎತ್ತ, ಅವ್ರಿಗೆ ಆಫರ್ ಹೋಗಿದೆಯಾ, ಅವ್ರು ಯಾವಾಗ ಬರ್ತಾರೆ, ಬರೋದಕ್ಕೆ ಯಾವ ಥರದ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ, ಇದೆಲ್ಲವನ್ನು ಹೇಳ್ತಾ ಹೋಗ್ತೀವಿ. ಹೌದು, ಕಳೆದ ವರ್ಷದಿಂದ ಈ ವರ್ಷದವರೆಗೆ ಒಂದಷ್ಟು ವಿಚಾರಗಳು ಸಿಕ್ಕಾಪಟ್ಟೆ ವೈರಲ್ ಆದವು, ಕೆಲವೊಂದು ವಿಷಯಗಳು ಸಿಕ್ಕಾಪಟ್ಟೆ ಟ್ರೋಲ್ ಆದವು, ಕೆಲವರು ಟ್ರೆಂಡಿಂಗ್ನಲ್ಲೇ ಇದ್ದರು. ಇನ್ನು ಕೆಲವರು ಯಾವಾಗ ನೋಡಿದ್ರು ಯಾವುದಾದ್ರೂ ಒಂದು ಗಾಸಿಪ್ಪು, ಯಾವುದಾದ್ರೂ ಒಂದು ಕಿರಿಕು, ಯಾವುದಾದ್ರೂ ಒಂದು ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾನೇ ಇದ್ದರು. ಆ ಪೈಕಿ ತುಂಬ ದಿನಗಳಿಂದ, ತುಂಬ ತಿಂಗಳುಗಳಿಂದ ಎರಡು ನಟಿಮಣಿಯರ ಹೆಸರು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಆ ನಟಿಮಣಿಯರು ಕನ್ನಡದವರಾಗಿದ್ರೂ ಈಗ ತೆಲುಗಿನಲ್ಲಿ ಸೆಟಲ್ಡ್ ಆಗಿಬಿಟ್ಟಿದ್ದಾರೆ. ಹೌದು, ಅದು ಒಂದು ಪವಿತ್ರ ಲೋಕೇಶ್. ಪವಿತ್ರ ಲೋಕೇಶ್ ಹಿಂದೆ ಕನ್ನಡದಲ್ಲೇ ಇದ್ರೂ ಕೂಡ ಒಂದಷ್ಟು ಸೈಡ್ ರೋಲನ್ನು ಮಾಡಿದರೂ ಕೂಡ ಅಷ್ಟು ಫೇಮಸ್ ಆಗಿರಲಿಲ್ಲ, ಆಗಿದ್ರೂ ಒಳ್ಳೆ ರೀತಿಯಲ್ಲೇ ಫೇಮಸ್ ಆಗಿದ್ರು. ಆದರೆ ತೆಲುಗು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆದರು, ಹಲ್ಚಲ್ ಎಬ್ಬಿಸಿದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಮಹಾಲಕ್ಷ್ಮಿ ಥರ ಇದ್ದಂಥ ಜ್ಯೋತಿರಾಯ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಕ್ಯೂಟಾಗಿ, ಸಿಕ್ಕಾಪಟ್ಟೆ ಲಕ್ಷಣವಾಗಿ, ಸೌಭಾಗ್ಯವತಿ ರೀತಿಯಾಗಿ ಕಾಣಿಸ್ತಿದ್ದಂಥ ಜ್ಯೋತಿರಾಯ್ ಈಗ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದ್ದಾರೆ. ಎಲ್ಲರೂ ಅವರ ಬ್ಯೂಟಿಯನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಸೊ ಇವರಿಬ್ಬರೂ ಕೂಡ ಇತ್ತೀಚೆಗೆ ಒಂದಷ್ಟು ಸುದ್ದಿಯಾದರೂ, ಸದ್ದು ಮಾಡಿದ್ರು, ಚರ್ಚೆಗೂ ಕಾರಣವಾದರೂ, ಆಕ್ರೋಶಕ್ಕೆ ಗುರಿಯಾದರೂ ಇವ್ರ ಮೇಲೆ ಅಸಮಾಧಾನ ಹೆಚ್ಚಾಗಿತ್ತು. ಇವರಿಬ್ಬರು ಬಿಗ್ ಬಾಸಿಗೆ ಬಂದರೆ ಹೇಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬಡ್ಡೆ ಹುಡುಗರು ಆಲ್ರೆಡಿ ನಿದ್ದೆ ಬಿಟ್ಟು ಕಾಯೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಹೌದು, ಪವಿತ್ರ ಲೋಕೇಶ್ ಹಿರಿಯ ನಟ ಮತ್ತು ಅವರ ಇಡೀ ಫ್ಯಾಮಿಲಿಗೆ ಒಂದು ಫಿಲಮ್ ಇಂಡಸ್ಟ್ರಿಯಿಂದ ಬಂದಂಥ ಫ್ಯಾಮಿಲಿ ಆಗಿದ್ರೂ ಕೂಡ ಒಳ್ಳೆ ಹೆಸರನ್ನು ಕಾಪಾಡ್ಕೊಂಡು ಹೋಗೋದ್ರಲ್ಲಿ ಎಡಬಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪವಿತ್ರ ಲೋಕೇಶ್ ಕರ್ನಾಟಕದಲ್ಲಿ ಇದ್ದಾಗ ಯಾರಿಗೋ ಅವರು ಈ ಥರದ ವ್ಯಕ್ತಿ ಅಂತ ಗೊತ್ತೇ ಇರಲಿಲ್ಲ. ಆದರೆ ಯಾವಾಗ ತೆಲುಗು ಇಂಡಸ್ಟ್ರಿಗೆ ಹೋದರೂ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಕೂಡ ಅಫೀರನ್ನು ಇಟ್ಕೊಂಡ್ರು, ಇನ್ನೊಬ್ಬರ ಜೊತೆಗೆ ಮದುವೆ ಆಗ್ತೀನಿ ಅಂತ ನಿರ್ಧರಿಸಿ ಬಿಟ್ಟಿದ್ರು, ಇನ್ನೊಬ್ಬರ ಪ್ರೀತಿಯಲ್ಲಿ ಬಿದ್ದಂಥ ಪವಿತ್ರ ತನ್ನದೇ ಆದಂಥ ಎರಡು ಮಕ್ಕಳನ್ನು ಬಿಟ್ಟು ಹೋಗೋಕ್ಕೂ ಕೂಡ ರೆಡಿ ಆಗಿಬಿಟ್ರು. ನರೇಶ್ನ ಪ್ರೀತಿಯಲ್ಲಿ ಬಿದ್ದಂಥ ಪವಿತ್ರ ತನ್ನ ಮುದ್ದಾದ ಸಂಸಾರವನ್ನು ತನ್ನ ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ರು. ಕನ್ನಡತಿಯೊಬ್ಬರು ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಅದೆಷ್ಟೋ ಮಂದಿ ಬೇಸರ ವ್ಯಕ್ತಪಡಿಸಿದ್ದು ಇದೆ. ಹೋಟೆಲ್ ಲಾಡ್ಜ್ಗಳಲ್ಲಿ ಲಾಕ್ ಆದಾಗ ಆಕೆ ಮುಖದಲ್ಲಿ ಒಂದು ಸ್ವಲ್ಪವೂ ಬೇಸರ ಅಥವಾ ಅವಮಾನ ಇದ್ಯಾವುದೂ ಇರಲಿಲ್ಲ. ಇಷ್ಟು ಬೋಲ್ಡ್ ಆಗಿದ್ದು ಯಾವಾಗ, ಹೇಗೆ, ಏನು ಅನ್ನೋದನ್ನು ಸ್ವತಃ ಕನ್ನಡಿಗರು ಮಾಡಿದರು. ಆದರೆ ತೆಲುಗುವಲ್ಲಿ ಇದ್ದಿದ್ದರಿಂದ ಇವರ ಬಗ್ಗೆ ಹೆಚ್ಚಿನದಾಗಿ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಅಲ್ಲೊಮ್ಮೆ ಇಲ್ಲೊಮ್ಮೆ ಸುದ್ದಿ ಆದಾಗ ಮಾತ್ರ ಗೊತ್ತಾಗ್ತಿತ್ತು. ಸೊ ಇವ್ರ ಮನಸ್ಸಿನಲ್ಲಿ ಏನಿದೆ, ಇವರ ಮನಸ್ಥಿತಿ ಏನು, ಎತ್ತ, ಇದೆಲ್ಲ ಗೊತ್ತಾಗಬೇಕು ಅಂದರೆ ಬಿಗ್ ಬಾಸಿಗೆ ಬರಲೇಬೇಕು. ಏನು ಜ್ಯೋತಿರಾಯ್, ಜ್ಯೋತಿರಾಯ್ ಇಲ್ಲಿದ್ದಾಗ ಗೃಹಲಕ್ಷ್ಮಿ ಥರ ಕಾಣಿಸ್ಕೊಳ್ತಾ ಇದ್ರು. ಇದ್ರೆ ಈ ಥರದ ಹೆಣ್ಣಿರಬೇಕು, ಮದುವೆ ಆದರೆ ಈ ಥರದ ಹೆಣ್ಣನ್ನು ಮದುವೆ ಆಗಬೇಕು ಅಂತ ಅದೆಷ್ಟೋ ಪಡ್ಡೆ ಹುಡುಗರು ಅಂದ್ಕೊಳ್ತಾ ಇದ್ರು. ಈಕೆ ಕೂಡ ಪಕ್ಕ ಫ್ಯಾಮಿಲಿ ವುಮೆನ್ ಆಗಿದ್ರು. ತಾನಾಯಿತು, ತನ್ನ ಸಂಸಾರ ಆಯಿತು, ತನ್ನ ಗಂಡ ಆಯಿತು, ತನ್ನ ಮಕ್ಕಳಾಯಿತು, ಬಂದಂಥ ಅವಕಾಶ ಆಯಿತು, ಸಿಕ್ಕಂಥ ಕೆಲಸವನ್ನು ಬಹಳ ನಾಜೂಕಾಗಿ ಮತ್ತು ತುಂಬ ಶ್ರದ್ಧೆಯಿಂದ ಮಾಡಿ ಮುಗಿಸ್ತಿದ್ದಂಥ ಜ್ಯೋತಿರಾಯ್ಗೆ ಸಿಕ್ಕ
ಸಿಕ್ಕಾಬಟ್ಟೆ ಜನ ಫ್ಯಾನ್ಸ್ ಇದ್ರು. ನೋಡೋದಕ್ಕೂ ಕೂಡ ಮುದ್ದಾಗಿದ್ದಂಥ ಜ್ಯೋತಿ ರೈಗೆ ಇದ್ರೆ ಈ ರೀತಿಯಾಗಿರಬೇಕು ಅಂತ ಹೇಳ್ತಾ ಇದ್ರು. ಆದರೆ ಯಾವಾಗ ತೆಲುಗು ಇಂಡಸ್ಟ್ರಿಗೆ ಹೋದ್ರೂ ಜ್ಯೋತಿ ರೈ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ಇವ್ರು ನಮ್ಮ ಜ್ಯೋತಿ ರೈನ ಅಂತ ಕೆಲವರು ಪ್ರಶ್ನೆ ಮಾಡೋ ಮಟ್ಟಿಗೆ. ಇನ್ನು ತೆಲುಗುಗೆ ಹೋದ್ಮೇಲೆ ಗಂಡನನ್ನು ಬಿಟ್ಟರು, ಮಗನನ್ನೂ ಕೂಡ ಇನ್ನೇನು ಬಿಡುವ ಹಂತದಲ್ಲಿದ್ದರು. ಬಟ್ ಈಗ ಎರಡನೇ ಮದುವೆಯಾಗಿ ಎರಡನೇ ಗಂಡನ ಜೊತೆಗೆ ಆ ಮಗುವನ್ನು ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಇವರ ವಿಡಿಯೋ ಅನ್ನೋದು ಒಂದಷ್ಟು ವೈರಲ್ಲೂ ಕೂಡ ಆಗಿತ್ತು. ಆಗ ಜ್ಯೋತಿ ಕನ್ನಡಿಗರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನನ್ನ ಬೇಕು ಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕಿದರು. ಸೊ ಇಂಥ ಜ್ಯೋತಿ ರೈ ತೆಲುಗುಗೆ ಹೋದ್ಮೇಲೆ ಹೀಗೆಲ್ಲ ಆದ ಮೇಲೆ ವಾಪಸ್ ಕನ್ನಡಕ್ಕೆ ಬಂದಿಲ್ಲ. ಸೊ ಹಾಗಾಗಿ ಅವರು ಕೂಡ ಬಿಗ್ ಬಾಸಿಗೆ ಬರಬೇಕು ಅನ್ನೋ ಆಸೆ ತುಂಬ ಜನಕ್ಕೆ ಇದೆ. ಈ ಕಾರಣಕ್ಕೆ ಬಿಗ್ ಬಾಸಿಂದ ಆಫರ್ ಹೋಗಿದೆ. ಜ್ಯೋತಿ ರೈ ಮತ್ತು ಪವಿತ್ರ ಇಬ್ಬರೂ ಬಿಗ್ ಬಾಸಿಗೆ ಬಂದರೆ ಟಿ ಆರ್ ಪಿ ಅಂತೂ ಪಕ್ಕಾ ಗ್ಯಾರಂಟಿ ಹೆಚ್ಚಾಗಿ ಬಂದೇ ಬರುತ್ತೆ ಅಂತ ನಿರೀಕ್ಷೆ ಇದೆ. ಆದರೆ ಜ್ಯೋತಿ ರೈ ನಾನು ಹೋಗಲ್ಲ ಅಂತ ಹೇಳಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ನಾನು ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ದಾರೆ. ಜ್ಯೋತಿ ರೈಗೆ ಕನ್ನಡಿಗರ ಮೇಲೆ ಬೇಸರ ಇದೆ, ಪವಿತ್ರಾಗೂ ಕನ್ನಡಿಗರ ಮೇಲೆ ಬೇಸರ ಇದೆ. ಯಾಕಂದರೆ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಆ ಕಾರಣಕ್ಕಾಗಿ ಇವರಿಬ್ಬರನ್ನು ಕರ್ಕೊಂಡು ಬರಲೇಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಟೀಮ್ ಇದೆ. ಇದು ವರ್ಕೌಟ್ ಆಯಿತು ಅಂತಂದರೆ ಬಿಗ್ ಬಾಸ್ ವೀಕ್ಷಕರಿಗೆ ಹಬ್ಬದೂಟ ಫಿಕ್ಸು. ಈ ಬಗ್ಗೆ ನಿಮಗೇನು ಅನಿಸುತ್ತೆ, ಇವ್ರು ಬರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ.